ಪಂಚತಂತ್ರ ಬಹಳ ದೊಡ್ಡವರಿಗೆ ಮಾಡಬೇಕು. ನಮ್ಮ ಜನ ಏನಂತ ಅಂದ್ಕೊಂಡು ಬಿಟ್ಟಿರ್ತಾರೆ, ನಾಯಿ ನರಿ ಕತೆ ಬಂತು ಅಂದರೆ ಅದು ಚಿಕ್ಕ ಮಕ್ಕಳಿಗೆ ಅಂತ. ಅವತ್ತಿನ ಕಾಲದಲ್ಲಿ ಆ ವ್ಯಕ್ತಿಗಳನ್ನು ಹೇಳಲಿಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಆ ವ್ಯಕ್ತಿಗಳನ್ನು ಒಂದು ಸಂಕೇತದಲ್ಲಿ ಹೇಳಿದ್ರು. ನಿಮಗೆ ಇದು ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ, ಇದೊಂದು ಪೊಲಿಟಿಕಲ್ ಸ್ಟೋರೀಸ್, ಅದನ್ನು ಹೇಳತಕ್ಕಂಥದ್ದು. ರಾಜಕೀಯ ಹೇಗೆ, ಅಡ್ಮಿನಿಸ್ಟ್ರೇಷನ್ ಹೇಗಿರಬೇಕು, ಆಮೇಲೆ ಲೀಡರ್ಶಿಪ್ ಕ್ವಾಲಿಟೀಸ್ ಏನಿರುತ್ತೆ, ಇದನ್ನು ಹೇಳಲಿಕ್ಕೆ ಹೊರಟದ್ದು ಪಂಚತಂತ್ರ. ನಾವೇನು ಮಾಡಿಬಿಟ್ಟಿದ್ದೇವೆ, ಅದನ್ನು ಕೇವಲ ಮಕ್ಕಳಿಗೆ ಅಂತ ಸೀಮಿತವಾಗಿ, ಮಕ್ಕಳು ಪ್ರಯೋಜನ ಇದರಿಂದ ಪೂರ್ತಿ ಪಡೆಯಲ್ಲ, ನಮಗೆ ಪ್ರಯೋಜನ ಇದೆ ಅಂತಲೇ ಗೊತ್ತಿಲ್ಲ, ಆ ಥರ ಹೊರಟೋಗಿದೆ. ವಸ್ತುತಃ ಮುಂದಿನ ಸರ್ತಿಯಿಂದ ಪಂಚತಂತ್ರವನ್ನು ಪ್ರತ್ಯೇಕ ವಿಡಿಯೋ, ಭಾಷೆ ಕಲಿಸ್ಲಿಕ್ಕೆ ಒಂದು ವಿಡಿಯೋ, ಇವೆರಡು ಒಂದು. ಇದಾದ ಮೇಲೆ ಪಂಚತಂತ್ರದ್ದು ಪ್ರತ್ಯೇಕ ವಿಡಿಯೋ ಮಾಡಬೇಕು ಅಂತ ಇದೆ. ಹಾಗೆ ಎಡಿಟ್ ಮಾಡಲಿಕ್ಕಾಗತ್ತಲ್ಲ, ಹಾಗೆ ಎಡಿಟ್ ಮಾಡಲಿಕ್ಕಾಗತ್ತಲ್ಲ, ಹಾಗಾದರೆ ಸಪ್ರೇಟ್ ಮಾಡಿದ್ರೆ ಆಯಿತು. ಸಪ್ರೇಟ್ ಆಗ್ತಾ ಇದೆ. ನಾವು ಪಂಚತಂತ್ರದ ಕಥೆ ನಿವೃತ್ತಿ ಮಾರ್ಗದಲ್ಲಿರೋರಿಗೆ ಇಷ್ಟ ಆಗದೇ ಇರಬಹುದು, ಆದರೆ ಹೇಳಬೇಕಿದೆ. ಪ್ರಾಚೀನ ಭಾರತದ ಈ ತರಹದ ಸಂಗತಿಗಳೂ ಇವತ್ತು ನಮಗೆ ಬೇಕಾಗಿದೆ. ಅದರಿಂದ ಲೀಡರ್ಶಿಪ್ ಕ್ವಾಲಿಟಿ, ಪರ್ಸನಾಲಿಟಿ ಡೆವಲಪ್ಮೆಂಟು, ಈ ಎಲ್ಲ ಪೆದ್ದ ಪೆದ್ದ ಪದಗಳು, ಒಂದು ತೆಲುಗಿನ ಪೆದ್ದ ದೊಡ್ಡ ದೊಡ್ಡ ಪದ ಅಂತ, ಇನ್ನೊಂದು ಪೆದ್ದುತನ ಫೂಲಿಶ್ ಅಂತ, ಆ ಎಲ್ಲ ಪದಗಳ ಹಿಂದೆ ಇರುವ ಮುಟ್ಟಾಳತನವನ್ನು ಬಯಲು ಮಾಡೋದು ಇದಾಗತ್ತೆ. ಪ್ರಾಚೀನ ಭಾರತದಲ್ಲಿ ಏನಿತ್ತು, ಕಡೆಗೇನು ಉಳಿಯುತ್ತೆ, ಅದೇ ಇಲ್ಲಿ ಮುಖ್ಯ. ಈ ಕಥಾಮುಖದಲ್ಲಿ ಬಹಳ ದೊಡ್ಡ ಮಂಗಳಾಚರಣೆ ಇದೆ. ಬ್ರಹ್ಮ ರುದ್ರ ಕುಮಾರೋ ಹರಿವರುಣ ಯಮ ವನ್ಹಿರೀಂದ್ರ ಕುಬೇರಶ್ಚಂದ್ರಾದಿತ್ಯೌ ಸರಸ್ವತ್ಯುದಧಿ ಯುಗನಗ ವಾಯುರುರ್ವೀ ಭುಜಂಗ ಸಿದ್ಧ ನದ್ಯೋಶ್ವಿನೌ ಶ್ರೀ ದಿತಿರದಿತಿ ಸುತ ಮಾತರಶ್ಚಂಡಿಕಾದ್ಯಾ ವೇದಾಸ್ತೀರ್ಥಾನಿ ಯಜ್ಞಾಃ ಗಣವಸು ಮುನಯಃ ಪಾಂತು ನಿತ್ಯಂ ಗ್ರಹಶ್ಚ. ಪ್ರಾಯ ಇಲ್ಲಿ ಉಲ್ಲಿಖಿತರಾಗದ ದೇವತೆಗಳೇ ಇಲ್ಲ. ಎಲ್ಲರಿಗೂ ನಮಸ್ಕಾರ ಅಂತ ಮಾಡಿ, ಮನವೇ ವಾಚಸ್ಪತಯೇ ಶುಕ್ರಾಯ ಪರಾಚರಾಯ ಸತುತಾಯ ಚಾಣಕ್ಯಾಯ ಚ ವಿದುಷೇ ನಮೋಸ್ತು ನ ಯಶಾಸ್ತ್ರಕರ್ತೃಭ್ಯಃ ಅಂತ ಆರ್ಯಛಂದಸ್ಸಿನ ಒಂದು ಪದ. ಮನವೇ ಮನುಸ್ಮೃತಿ, ಸ್ಟೇಟ್ ಕ್ರಾಫ್ಟ್ ಬರೆದವರಲ್ಲಿ, ಸ್ಟೇಟ್ ರೂಪಿಸಿದವರಲ್ಲಿ ಮೊದಲಿಗ, ಸ್ಟೇಟ್ ಕ್ರಾಫ್ಟ್ ಅಂದರೆ ಹೀಗಿರಬೇಕು ಅಂತ ಡಿಸೈನ್ ಮಾಡಿದವರಲ್ಲಿ ಮೊದಲಿಗ ಮನು. ವಾಚಸ್ಪತಯೇ ಬೃಹಸ್ಪತಿ, ಅವರ ನೀತಿ ಇದೆ, ಶುಕ್ರ ನೀತಿ ಇದೆ. ಪರಾಶರರು ವಿಷ್ಣು ಪುರಾಣದಲ್ಲಿ ಬೇಕಾದಷ್ಟು ಹೇಳಿದ್ದಾರೆ. ಸಸುತಾಯ, ಅವರ ಮಕ್ಕಳು ವೇದವ್ಯಾಸರು ಮಹಾಭಾರತದಲ್ಲಿ ಹೇಳಿದ್ದಾರೆ. ಚಾಣಕ್ಯಾಯ, ಅವನದಂತೂ ಅರ್ಥಶಾಸ್ತ್ರ ಇದೆ, ನೀತಿಶಾಸ್ತ್ರ ಇದೆ, ಎಲ್ಲವೂ ಇದೆ. ಆಮೇಲೆ ಎಲ್ಲರಿಗೂ ಕೂಡ ನಯ ಶಾಸ್ತ್ರಕರ್ತೃಭ್ಯ ನಮೋಸ್ತು. ಸಕಲಾರ್ಥಶಾಸ್ತ್ರ ಸಾರಂ ಜಗತಿ ಸಮಾಲೋಕ್ಯ ವಿಷ್ಣು ಶರ್ಮೇದಂ ತಂತ್ರೈಃ ಪಂಚಭಿರೇತತ್ ಚಕಾರ ಸುಮನೋಹರಂ ಶಾಸ್ತ್ರಂ. ಸಕಲಾರ್ಥಶಾಸ್ತ್ರ ಸಾರಂ, ಎಲ್ಲ ಅರ್ಥಶಾಸ್ತ್ರದ ಸಾರವನ್ನು ನೋಡಿ ವಿಷ್ಣು ಶರ್ಮ ಕಥೆಗಳಲ್ಲಿ ಹಿಡಿದಿಟ್ಟ ಐದು ತಂತ್ರಗಳಿಂದ, ಐದು ಟೆಕ್ನಿಕ್ಗಳು. ತದ್ಯಥಾ ಅನುಶ್ರೂಯತೆ, ಇಲ್ಲಿಂದ ಗದ್ಯದಲ್ಲಿ ಮತ್ತು ಪದ್ಯ ಗಪದ್ಯಗಳಲ್ಲಿ ಈ ಕಥೆ ಸಾಗತ್ತೆ. ತದ್ಯಥಾ ಅನುಶ್ರೂಯತೆ ಅಸ್ತಿ ದಾಕ್ಷಿಣಾತ್ಯೇ ಜನಪದೇ ಮಹಿಳಾರೋಪ್ಯಂ ನಾಮ ನಗರಂ. ದಕ್ಷಿಣ ಭಾರತದಲ್ಲಿ ಮಹಿಳಾರೋಪ್ಯ ಅಂತ ಹೇಳಿ ಒಂದು ಜಾಗ ಇತ್ತು, ಅದು ಎಲ್ಲಿದೆಯೋ ಈಗ ಗೊತ್ತಿಲ್ಲ. ತತ್ರ ಸಕಲಾರ್ಥಿ ಕಲ್ಪದ್ರುಮ ಪ್ರವರ ಮುಕುಟ ಮಣಿ ಮರೀಚಿ ವ್ಯ ಮಂಜರಿ ಚರ್ಚಿತ ಚರಣಯುಗಲ. ಶ್ರೇಷ್ಠವಾದ ಮುಕುಟವನ್ನು ತೊಟ್ಟ, ರಾಜರಿಂದ ಪೂಜಿತವಾದ ಅಡಿದಾವರೆಗಳ ಜೋಡಿಗಳಿರುವ
ಸಕಲ ಕಲಾ ಪಾರಂಗತಃ, ಎಲ್ಲ ಕಲೆಗಳಲ್ಲಿ ಜಾಣನಾದ. 64 ಕಲೆ ಅಂತ ಇವುಗಳು ಹೇಳ್ತಾವಲ್ಲ, ಆ ಎಲ್ಲ ಕಲೆಗಳಲ್ಲಿ ಜಾಣನಾದ. ರಾಜರಿಗೆ ಬೇಕು, ಸನ್ಯಾಸಿಗೆ ಯಾಕೆ ಬೇಕು ಕಾಮಶಾಸ್ತ್ರದ್ದೆಲ್ಲ? ಸಕಲ ಕಲಾ ಪಾರಂಗತಃ ಅಮರಶಕ್ತಿ, ಅಮರಶಕ್ತಿ ಅಂತ ಒಬ್ಬ ರಾಜ, ಅಮರಶಕ್ತಿರ್ ನಾಮ ರಾಜ ಬಭೂವ, ಒಬ್ಬ ರಾಜ ಇದ್ದ. ತಸ್ಯ ಪುತ್ರ ಪರಮ ದುರ್ಮೇಧ ಸಹ, ಅವನ ಮಕ್ಕಳು ಪರಮ ದಡ್ರು. ಜನ್ಯಜ್ಞಾನ ಅನಧಿಕರಣ ಅಂತ ತಮಾಷೆಯಾಗಿ ಹೇಳ್ತಾರೆ. ಅಥವಾ ಸಂಸ್ಕೃತದಲ್ಲಿ ಇನ್ನೊಂದು ಪದ ಇದೆ, ಯಥಾ ಜಾತರು ಅಂತ. ಹುಟ್ಟಿದಾಗ ಹೇಗಿರ್ತಾರೋ ಹಾಗೇನೇ ಇದ್ರು ಬೆಳೆದ ಮೇಲೂ ಕೂಡ. ಸಂಸ್ಕೃತದಲ್ಲಿ ಒಂದು ತಮಾಷೆ ಇದೆ ಪಂಡಿತ ಪುತ್ರ ಅಂತ. ಪಂಡಿತನ ಮಗನಾಗಿದ್ದು ಮಾತ್ರ ಇವನಿಗೆ ಪಾಂಡಿತ್ಯ ಒಲಿಲಿಲ್ಲ. ಪರಮ ದುರ್ಮೇಧ ಸಹ, ದಡ್ರು ಅಂದರೆ ಪರಮ ದಡ್ರು. ಬಹುಶಕ್ತಿ ಉಗ್ರಶಕ್ತಿ ಅನಂತ ಶಕ್ತಿಶ್ಚೇತಿ ನಾಮಾನೋ ಬಭೂವು. ಅವರ ಹೆಸರು, ಒಬ್ಬನ ಹೆಸರು ಬಹುಶಕ್ತಿ ಅಂತ, ಇನ್ನೊಬ್ಬನ ಹೆಸರು ಉಗ್ರಶಕ್ತಿ, ಇನ್ನೊಬ್ಬನ ಹೆಸರು ಅನಂತ ಶಕ್ತಿ ಅಂತ. ಅವರ ಹೆಸರಿಗೆ ತದ್ವಿರುದ್ಧವಾಗಿ ಇದ್ರು. ಅಥ ರಾಜ ತಾನ್ ಶಾಸ್ತ್ರ ವಿಮುಖಾನ್ ಆಲೋಕ್ಯ ಸಚಿವಾನ್ ಆಹೂಯ ಪ್ರೋವಾಚ. ರಾಜನಿಗೆ ಚಿಂತೆ ಆಗದೇ ಇರುತ್ತಾ? ಅಥ ರಾಜ ಮಕ್ಕಳ ದಡ್ಡತನವನ್ನು ನೋಡಿದ ಮೇಲೆ ರಾಜ ತಾನ್ ಶಾಸ್ತ್ರ ವಿಮುಖಾನ್ ಆಲೋಕ್ಯ, ಯಾವ ಶಾಸ್ತ್ರವೂ ಇವ್ರಿಗೆ ಹತ್ತಲಿಲ್ಲ, ಶಾಸ್ತ್ರಕ್ಕೆ ಬೆನ್ನು ತಿರುಗಿಸಿದ ಇವರನ್ನು ಆಲೋಕ್ಯ ನೋಡಿ, ಸಚಿವಾನ್ ಮಂತ್ರಿಗಳನ್ನು ಆಹೂಯ ಕರೆದು ಪ್ರೋವಾಚ ನುಡಿದ. ಭೋಃ ಜ್ಞಾತಮೇತದ್ಭವದ್ಭಿಹಿ ಎನ್ ಮಮ ಏತೆ ಪುತ್ರಾಃ ಶಾಸ್ತ್ರ ವಿಮುಖಾಃ ವಿವೇಕರಹಿತಾಶ್ಚ. ಜ್ಞಾತಮೇತತ್ ಭವದ್ಭಿಹಿ, ನಿಮಗೆಲ್ಲರಿಗೂ ಗೊತ್ತೇ ಇದೆ, ನನ್ನ ಮಕ್ಕಳು ಶಾಸ್ತ್ರ ವಿಮುಖರು, ವಿವೇಕರಹಿತರು. ಮುಚ್ಚಿಟ್ಕೊಂಡೇನು ಪ್ರಯೋಜನ? ಇದನ್ನೆಲ್ಲ ಬಿಚ್ಚಿಡಬೇಕು. ರಾಜನಾದವನು ಬಿಚ್ಚಿಟ್ಟ. ಅದರ ಬದಲು ನಮ್ಮ ರಾಜಕುಮಾರ ಎಷ್ಟೇ ಮೂರ್ಖನಿದ್ರೂ ಆ ಹೇಳಿಕೆಯನ್ನು ನಾವು ಸಮರ್ಥಿಸ್ತೇವೆ ಅಂತ ಹೇಳಬೇಕಾ? ಈಗಿನ ಅವಿವೇಕಿಗಳ ಥರ ಪಪ್ಪು ಈಸ್ ಪಪ್ಪು ಅಷ್ಟೇ, ಅದನ್ನು ಹಂಗೆ ಒಪ್ಕೊಂಡ್ಬಿಡಬೇಕು. ಅವನು ನೋಡಿ, ರಾಜನಾದವನು ಕರೆದು ಹೇಳಿದ, ನೋಡಿ ಜ್ಞಾತಮೇತತ್ ಭವದ್ಭಿಹಿ, ನಿಮಗೆಲ್ಲರಿಗೂ ಗೊತ್ತೇ ಇದೆ ನನ್ನ ಮಕ್ಕಳು ಮೂರ್ಖರು. ತದೇ ತಾನ್ ಪಶ್ಯತೋ ಮೇ ಮಹದಪಿ ರಾಜ್ಯಂ ನ ಸೌಖ್ಯಮಾವಹತಿ. ಈ ದಡ್ಡರಾದ ಮಕ್ಕಳನ್ನು ನೋಡ್ತಾ ಇದ್ರೆ ಈ ಹಿರಿದಾದ ರಾಜ್ಯದಿಂದ ಏನು ಸುಖ ಅಂತ ನನಗನ್ಸುತ್ತೆ. ಅಥವಾ ಸಾಧ್ವಿದ ಮುಚ್ಚತೆ, ಅದಕ್ಕೆ ಒಂದು ಗಾದೆ ಉಂಟು, ಅಜಾತ ಮೃತ ಮೂರ್ಖೇಭ್ಯೋ ಮೃತಾಜಾತೌ ಸುತೌ ವರಂ ಯತಸ್ಥೌ ಸ್ವಲ್ಪ ದುಃಖಾಯ ಯಾವಜ್ಜೀವಂ ಜಡೋ ದಹೇತ್. ಮಗ ಹುಟ್ಟದೇ ಇದ್ರೆ ಅಥವಾ ಹುಟ್ಟಿದವನು ಕೂಡಲೇ ಸತ್ರೆ ಅಷ್ಟೊಂದು ದುಃಖ ಆಗಲ್ಲ. ಆದರೆ ಹುಟ್ಟಿದ ಮಗ ಬದುಕಿ ಮೂರ್ಖ ಪರಮೇಷ್ಠಿ ಆಗಿಬಿಟ್ರೆ, ಮೂರ್ಖ ಚಕ್ರಾಧಿಪತಿ ಆಗಿಬಿಟ್ರೆ, ಯಾವಜ್ಜೀವಂ ಜಡೋ ದಹೇತ್, ಬದುಕಿರುವ ತನಕ ಉರಿಯತ್ತೆ, ಛೇ ನನ್ನ ಮಗ ಬುದ್ಧಿವಂತ ಆಗಲಿಲ್ವಲ್ಲ ಅಂತ. ನಾನು ಹೋದ್ಮೇಲೆ ಹೇಗಿರ್ತಾನೋ ಏನೋ ಅಂತ ಆತಂಕ ಶುರು ಆಗುತ್ತೆ. ವರಂ ಗರ್ಭಸ್ರಾವೋ ವರಮೃತುಷು ನೈವಾಭಿಗಮನಂ ವರಂ ಜಾತ ಪ್ರೇತೋ ವರಮಪಿ ಚ ಕನ್ಯೈವ ಜನಿತಾ ವರಂ ವಂಧ್ಯಾ ಭಾರ್ಯಾ ವರಮಪಿ ಚ ಗರ್ಭೇಶು ವಸತಿ ನಚಾ ವಿದ್ವಾನ್ ರೂಪದ್ರವಿಣ ಗುಣಯುಕ್ತೋಪಿ ತನಯ ವರಂ ಗರ್ಭಸ್ರಾವ. ಗರ್ಭ ಜಾರಿ ಹೋಗೋದೇ ಎಷ್ಟೋ ಉತ್ತಮ. ವರಂ ಗರ್ಭಸ್ರಾವ ವರಮೃತುಷು ನೈವಾಭಿಗಮನಂ. ಹೆಂಡತಿಯನ್ನು ಋತುಕಾಲದಲ್ಲಿ ಸೇರದೇ ಇರೋದೇ ಒಳ್ಳೆಯದು ಇಂತಹ ಕೆಟ್ಟ ಮಕ್ಕಳು ಹುಟ್ಟೋಕ್ಕಿಂತ. ವರಂ ಜಾತ ಪ್ರೇತ, ಒಂದು ಮಗು ಗರ್ಭದಲ್ಲಿಯೇ ಸತ್ತು ಹೋಗಿ ಆಮೇಲೆ ಹುಟ್ಟತ್ತೆ, ಅದಾದರೂ ಬೆಟರ್. ವರಮಪಿ ಚ ಕನ್ಯೈವ ಜನಿತ, ಹೆಣ್ಣು ಮಗು ಹುಟ್ಟಿದ್ರೆ ಇನ್ನೂ ಸಂತೋಷ. ಯಾಕೆಂದರೆ ಒಬ್ಬ ಗಂಡು ಮಗ ಎಷ್ಟೇ ಮುಂದುವರಿಲಿ ಎಷ್ಟೇ ಹಿಂದುವರಿಲಿ, ಗಂಡು ಮಗ ಅದಕ್ಕೆ ತಕ್ಕ ಹಾಗಿಲ್ಲ ಅಂತಂದರೆ ತಮಾಷೆ ಮಾಡ್ತಾರೆ.
ಹೆಣ್ಣು ಮಗಳಿದ್ದರೆ ಅದೇನು ತಮಾತೆ ಮಾಡಲ್ಲ. ಅರ್ಜುನ್ ತೆಂಡೂಲ್ಕರ್ ಅಥವಾ ಗವಾಸ್ಕರ್ ಮಗ ಆಡದೆ ಹೋದರೆ ಅಪ್ಪನ ಥರ ಇಲ್ಲ ಅಂತಾರೆ, ಅದೇ ಅವರು ಹೆಣ್ಣು ಮಕ್ಕಳು ಆಡದೆ ಹೋದರೆ ಏನಂತಾರೆ, ಏನನ್ನಲ್ಲ ಅಷ್ಟೇ, ಅದು ಕಾಮನ್ ಸೆನ್ಸ್. ಅದು ಈಗಿನ ಮಹಿಳಾ ಕ್ರಿಕೆಟ್ ಮಣಿಗಳ ಮಗ ಆಡದೆ ಹೋದರೂ ಏನನ್ನಲ್ಲ, ಯಾಕೆಂದರೆ ಅದ್ರ ಮೇಲೆ ಜವಾಬ್ದಾರಿ ಬರಲ್ಲ. ಅದರಿಂದಾಗಿ ಹೆಣ್ಣು ಮಗು ಹುಟ್ಟಿದ್ರೆ ಇನ್ನೂ ಒಳ್ಳೆಯದು. ವರಂ ವಂಧ್ಯ ಭಾರ್ಯ ಬಂಜೆಯಾದರೂ ಎಷ್ಟೋ ಒಳ್ಳೆಯದು. ವರಮಪಿ ಚ ಗರ್ಭೇಜು ವಸತಿ, ಹುಟ್ಟುವ ಮಗು ಗರ್ಭದಲ್ಲೇ ವಾಸ ಮಾಡಿಬಿಡ್ಲಿ, ಪರ್ಮನೆಂಟಾಗಿ ಬರೋದೇ ಬೇಡ. ಆದರೆ ಮೂರ್ಖ ಮಗ ಮಾತ್ರ ಯಾರಿಗೂ ಹುಟ್ಟಬಾರದು. ನಚಾ ವಿದ್ವಾನ್, ಅದು ಏನು ರೂಪದ್ರವಿಣ ಗುಣಯುಕ್ತೋಪಿ ತನಯ, ಒಳ್ಳೆ ರೂಪ ನೋಡ್ಲಿಕ್ಕೆ ಮಾತ್ರ ಸ್ಮಾರ್ಟ್, ಬುದ್ಧಿ ನಯಾ ಪೈಸೆ ಇಲ್ಲ, ತೊಗೊಂಡೇನು ಮಾಡ. ರೂಪದ್ರವಿಣ ಗುಣಯುಕ್ತ, ಒಳ್ಳೆ ಹಣ ಇದೆ, ಇವನೇ ಸಂಪಾದನೆ ಮಾಡಿರ್ತಾನೆ, ಆದರೆ ಅವನು ದಡ್ಡ. ಈ ತರಹದ ಮಕ್ಕಳು ಮಾತ್ರ ಹುಟ್ಟಬಾರದು. ಒಬ್ಬ ರಾಜನಾಗಿ ಏನು ವೇದನೆ ಅವನಿಗೆ. ಕಿಂತಯ ಕ್ರಿಯತೆ ಧೇನ್ವ ಯಾನ ಸೂತೇನ ದುಗ್ಧ ಕೋರ್ಥ ಪುತ್ರೇಣ ಜಾತೇನ ಯೋನ ವಿದ್ವಾನ್ನ ಭಕ್ತಿಮಾನ್. ಯಾವುದೋ ಒಂದು ಹಸು ಇರುತ್ತೆ, ಅದು ಹೆರಲ್ಲ ಹಾಲು ಕೊಡಲ್ಲ, ಆ ಹಸು ಇಟ್ಕೊಂಡು ಏನು ಮಾಡಬೇಕು. ಹಾಗೆ ಮಗ ಇರ್ತಾನೆ, ಹೇಳಿದ ಮಾತು ಕೇಳಲ್ಲ, ಅವನಿಗೆ ಬುದ್ಧಿ ಇಲ್ಲ, ತೊಗೊಂಡೇನು ಮಾಡೋಣ. ವರಮಿಹವಾ ಸುತ ಮರಣಂ ಮಾ ಮೂರ್ಖತ್ವಂ ಕುಲಪ್ರಸೂತಸ್ಯ ಏನ ವಿಬುಧ ಜನ ಮಧ್ಯೆ ಜಾರಜ ಇವ ಲಜ್ಜತೆ ಮನುಜ. ಮಗ ಸತ್ತೋದ್ರೆ ಎಷ್ಟೋ ಬೆಸ್ಟು, ಮೂರ್ಖನಾಗದೆ ಹೋದರೆ ಅದೇ ದೇವರ ಅನುಗ್ರಹ, ಇಲ್ಲ ಅಂತಂದರೆ ಸರೀಕರಲ್ಲಿ ಇವು ನನ್ನ ಮಗ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗತ್ತೆ. ಆ ತರಹದ ಪರಿಸ್ಥಿತಿ ಇದ್ದರೆ ಏನು ಮಾಡೋದು. ಗುಣಿಗಣನಾರಂಭೇನ ಪತತಿ ಕಟ್ಟಿನಿ ಸಸಂಭ್ರಮಾಯಸ್ಯ ತೇನಾಂಬಾಯದಿ ಸುತಿನಿ ವದ ವಂಧ್ಯಾಕೀ ದೃಶೀ ಭವತಿ. ಸರಿ, ಲೋಕದಲ್ಲಿ ಒಳ್ಳೆಯ ಗುಣವುಳ್ಳವರು ಎಷ್ಟು ಜನ ಇದ್ದಾರೆ ಅಂತ ಎಣಿಸ್ಬೇಕಾದ್ರೆ ಅದರ ಎಣಿಸುವಿಕೆಯಲ್ಲಿ ಒಂದು ಬೆರಳಲ್ಲಿ ಒಬ್ಬ ತಾಯಿ ಕೂತ್ಕೊಳ್ಳದೆ ಹೋದರೆ ಎಂಥ ಸಂಕಟ ಆಗತ್ತೆ ಅವಳಿಗೆ, ನನ್ನನ್ನು ಲೆಕ್ಕಿಸಲೇ ಇಲ್ಲ ಅಂತ. ಅದರಿಂದಾಗಿ ಮೂರ್ಖ ಪುತ್ರತ್ವ ಅಂತನ್ನೋದು ಭೀಕರ. ತದೇತೇಷಾಂ ಯಥಾ ಬುದ್ಧಿ ಪ್ರಕಾಶೋ ಭವತಿ ತಥಾ ಕೋಪ್ಯುಪಾಯ ಅನುಷ್ಠೀಯತಾಂ. ಈ ದಡ್ಡರಾದವರು ಬುದ್ಧಿವಂತರಾಗಬೇಕು, ಆ ರೀತಿ ಏನಾದ್ರು ಒಂದು ಉಪಾಯ ಮಾಡಿ. ಯಾವುದಾದ್ರೂ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹಾಕೋಣವೆ, ಅಲ್ಲ ಅಲ್ಲಿ ಹಾಕಿದ್ದಕ್ಕೇನೆ ದಡ್ಡರಾಗಿದ್ದು ಅಂದ್ರೆ ಏನು ಮಾಡೋಣ. ಅತ್ರ ಚ ಮದ್ದತ್ತಾಂ ವೃತ್ತಿಂ ಭುಂಜಾನಾನಾಂ ಪಂಡಿತಾನಾಂ ಪಂಚಶತಿ ತಿಷ್ಠತಿ. ಅತ್ರತು ಈ ದೇಶದಲ್ಲಿ ಮದ್ದತ್ತಾಂ ವೃತ್ತಿಂ, ನಾನು ಕೊಡುವ ಸಂಬಳವನ್ನು ಸ್ವೀಕರಿಸುವ ಪಂಡಿತಾನಾಂ ಪಂಚಶತಿ, 500 ಜನ ಪಂಡಿತರಿದ್ದಾರೆ. ತಥೋ ಯಥಾ ಮಮ ಮನೋರಥಾಹ ಸಿದ್ಧಿಂ ಯಾಂತಿ ತಥಾನುಷ್ಠೀಯತಾಂ. ಅದರಲ್ಲೂ ಒಬ್ಬ ಇಲ್ವಾ ನನ್ನ ಬಯಕೆಯನ್ನು ಪೂರೈಸುವವನು. ತತ್ರ ಏಕ ಪ್ರೋವಾಚ, ಒಬ್ಬ ಎದ್ದು ಹೇಳಿದ ಅಂತೆ, ದೇವ ದ್ವಾದಶಭಿ ವರ್ಷೈಹಿ ವ್ಯಾಕರಣಂ ಶ್ರೂಯತೆ. ವ್ಯಾಕರಣ ಓದ್ಲಿಕ್ಕೆ 12 ವರ್ಷ ಆಗತ್ತೆ ಅಂದ. ಈಗಾಗಲೇ ಅವ್ರಿಗೆ 16 ಆಗೋಗಿದೆ. ಇನ್ನೇನು ರಾಜ್ಯ ಆಗಬೇಕು, ವಿದ್ಯಾಭ್ಯಾಸ ಕಲಿತು ಸೀದ ವಾನಪ್ರಸ್ಥಕ್ಕೆ ಹೋಗೋ ಯೋಚನೆಯೇ ಇವರಿಗೆ, 12 ವರ್ಷ ಆಗತ್ತಂತೆ. ದ್ವಾದಶಭಿ ವರ್ಷೈಹಿ ವ್ಯಾಕರಣಂ ಶ್ರೂಯತೆ ತಥೋ ಧರ್ಮಶಾಸ್ತ್ರಾಣಿ ಮನ್ವಾದೀನಿ. ಆಮೇಲೆ ಕಾನೂನನ್ನು ಕಲಿಬೇಕು, ಮನ್ವಾದಿ ಶಾಸ್ತ್ರಗಳನ್ನು. ಆಮೇಲೆ ಅರ್ಥಶಾಸ್ತ್ರಾಣಿ ಚಾಣಕ್ಯಾದೀನಿ, ವಿಷ್ಣುಗುಪ್ತ ಬರದ ಅಥವಾ ಚಾಣಕ್ಯ ಬರದ ಅರ್ಥಶಾಸ್ತ್ರ ಅವುಗಳನ್ನೆಲ್ಲ ಓದಬೇಕು. ಕಾಮಂದಕ ಶಾಸ್ತ್ರಾಣಿ, ಆಮೇಲೆ ಕಾಮಶಾಸ್ತ್ರ ವಾತ್ಸ್ಯಾಯನೀಯ ಮೊದಲಾದವುಗಳು. ಏವಂಚ ಚತೋ ಧರ್ಮಾರ್ಥ ಕಾಮ ಶಾಸ್ತ್ರಾಣಿ ಜ್ಞಾಯಂತೆ. ಹೀಗೆ ಧರ್ಮ ಅರ್ಥ ಕಾಮ ಇಷ್ಟಾದ ಮೇಲೆ ತತಃ ಪ್ರತಿಬೋಧನಂ ಭವತಿ, ಇದಾದ ಮೇಲೆ ಅವರನ್ನು ತಿಳಿದವರು ಅಂತ ಕರಿಬೇಕು ಅಂತ. ಸೀದಾ ವಿದ್ಯೆ ಮುಗಿಸ್ದವರೇ ವೃದ್ಧಾಶ್ರಮ ಕೊಟ್ಟೋಗ್ಬೇಕು, ಆ ಥರ ಪ್ಲ್ಯಾನ್ ಇದು. ಏನು ಮಾಡೋದು,
ಕ್ರ್ಯಾಶ್ ಕೋರ್ಸ್ ಇಲ್ವಾ ಅಂತ ಒಂದು ಅನಿಸಿರಲಿಲ್ವ ಅವನಿಗೆ? ಆ ಕ್ರ್ಯಾಶ್ ಕೋರ್ಸೇ ಪಂಚತಂತ್ರ. ಇರಲಿ. ಅಥ ತಮ್ಮಧ್ಯತಃ ಸುಮತಿರ್ನಾಮ ಸಚಿವ ಪ್ರಾಹ, ಅದರ ಮಧ್ಯದಲ್ಲಿ ಸುಮತಿ ಅಂತನ್ನುವ ಒಬ್ಬ ಎದ್ದು ಹೇಳಿದ, ಅಶಾಶ್ವತೋಯಂ ಜೀವಿತವ್ಯ ವಿಷಯ ಪ್ರಭೂತ ಕಾಲ ಜ್ಞೇಯಾನಿ ಶಬ್ದಶಾಸ್ತ್ರಾಣಿ ತತ್ ಸಂಕ್ಷೇಪ ಮಾತ್ರಂ ಶಾಸ್ತ್ರಂ ಕಿಂಚಿದೇತೇತಾಂ ಪ್ರಬೋಧನಾರ್ಥಂ ಚಿಂತ್ಯತಾಮಿತಿ. ಅದಕ್ಕೆ ಸುಮತಿ ಅಂತನ್ನೋನು ಇದ್ದಿದ್ದರಲ್ಲಿ ಕಾಮನ್ ಸೆನ್ಸ್ ಇರುವವನು. ಈ ಹೆಚ್ಚಿನ ಜನ ಪಂಡಿತರಿಗೆ ಕಾಮನ್ ಸೆನ್ಸ್ ಇರುತ್ತೋ ಇಲ್ವೋ ಅವ್ರ ಹೆಂಡತಿನ ಕೇಳಬೇಕು. ಕಾಮನ್ ಸೆನ್ಸ್ ಅಂತೂ ಖಂಡಿತ ಇರಲ್ಲ. ಆ ಥರದ ಅವನೊಬ್ಬ ತೆಗೆದು ಹೇಳಿದ್ದು, 12 ವರ್ಷ ವ್ಯಾಕರಣ ಶಾಸ್ತ್ರ, ಆಮೇಲೆ ಧರ್ಮಶಾಸ್ತ್ರ. ಇದನ್ನ ಕೇಳಿ ಆ ಸುಮತಿ ಅಂತನ್ನೋನು ಹೇಳಿದ, ಅಲ್ಲ ಬದುಕೋದು ಎಷ್ಟು ದಿವಸ ಅಂತಲೇ ಗ್ಯಾರಂಟಿ ಇಲ್ಲ, ಇದನ್ನೆಲ್ಲ ಓದ್ತಾ ಕೂತ್ಕೊಂಡು ಮಧ್ಯದಲ್ಲೇ ಸತ್ತೋದ್ರೆ, ಇದ್ರ ಫಲ ಸಿಗೋ ಮೊದಲನೇ ಸತ್ತೋದ್ರೆ ಏನಪ್ಪ ಮಾಡೋದು, ಅದರಿಂದಾಗಿ ಏನಾದರೂ ಬೇರೆ ವ್ಯವಸ್ಥೆ ಮಾಡಿ ಅಂದ. ನೋಡಿ, ಈ ಥರದ ಯೋಚನೆ ಎಲ್ಲ ಇದೆ ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಪಂಚತಂತ್ರ ಅಂದರೆ ನಮಗೆ ನಾಯಿ ನರಿ ಕೋತಿ ಕಾಗೆ ಇವುಗಳದ್ದು ನಮ್ಮ ತಲೆನಲ್ಲಿರೋದು, ಎಂಥ ಯೋಚನೆಗಳೆಲ್ಲ ಬರುತ್ತೆ ಇದರಲ್ಲಿ. ಉಕ್ತಂಚ ಅನಂತಪಾರಂ ಕೆಲ ಶಬ್ದಶಾಸ್ತ್ರಂ ಸ್ವಲ್ಪಂ ತಥಾಯುರ್ಭಾವಶ್ಚ ವಿಜ್ಞಾ ಸಾರಂತತೋ ಗ್ರಾಹ್ಯಮಪಾಸ್ಯ ಫಲ್ಗು ಹಂಸೈರ್ಯಥಾ ಕ್ಷೀರಮಿವಾಂಬು ಮಧ್ಯಾತ್. ಅನಂತಪಾರಂ ಕೆಲ ಶಬ್ದಶಾಸ್ತ್ರಂ, ಶಬ್ದ ಎಷ್ಟಿದೆ, ಕೋಟ್ಯಂತರ ಶಬ್ದಗಳಿದೆ, ಅದರ ವಿಕಾರಗಳು ಕ್ರಿಯಾಪದಗಳಂತೆ ಪ್ರತ್ಯಯಗಳಂತೆ ಅದೆಷ್ಟು ಸಾವಿರ ಇರುತ್ತೆ. ಸ್ವಲ್ಪಂ ತಥಾಯುಹು ಆಯುಷ್ಯವೋ ಸ್ವಲ್ಪ, ಬಹವಶ್ಚ ವಿಜ್ಞಾ ಬಹಳ ಅಡ್ಡಿಗಳು. ಓದಬೇಕು ಅಂತಂದರೆ ಸಾವಿರ ಅಡ್ಡಿಗಳು. ದೇವರ ದಯದಿಂದ ಪಾಠ ಮಾಡ್ಬೇಕಾದ್ರೆ ಕೆಲವೊಮ್ಮೆ ಪಕ್ಕದ ರೂಮಲ್ಲಿ ಮಲಗಿರುತ್ತೆ, ಆಮೇಲೆ ಎದ್ದು ಬಂದ್ಬಿಟ್ರೆ ಏನು ಮಾಡೋದು. ಸಾರಂತತೋ ಗ್ರಾಹ್ಯಮವಾಪ್ಯ ಫಲ್ಗು, ಅದರಿಂದಾಗಿ ಅಲ್ಪ ಸಮಯದಲ್ಲಿ ಬಹಳ ಸಾರವನ್ನು ತಿಳ್ಕೊಳ್ಳೋ ಹಾಗಾಗಬೇಕು. ಯಥಾ ಕ್ಷೀರ ಮಿವಾಂಬು ಮಧ್ಯಾತ್, ಹಂಸಗಳು ಹಾಲಿನ ನಡುವೆ ನೀರಿನ ನಡುವೆ ಹಾಲನ್ನು ಸ್ವೀಕರಿಸಿದ ಹಾಗೆ. ನಿಜವಾಗಿಯೂ ಹಂಸ ಆ ರೀತಿ ಮಾಡುತ್ತೋ ಇಲ್ವೋ ಕಂಡವರು ಯಾರು, ಆದರೆ ಇದೊಂದು ಸಿಮಿಲಿಯಾಗಿ ಮೆಟಫರ್ ಆಗಿ ನಮಗೆ ನಿಲ್ಲುತ್ತೆ. ಹಂಸಕ್ಕೆ ಅದೊಂದು ಶಕ್ತಿ ಇದೆಯಂತೆ. ಹಾಲು ನೀರು ಮಿಕ್ಸ್ ಮಾಡಿ ಹಾಕಿದರೆ ಹಾಲನ್ನು ಮಾತ್ರ ತೆಗೆದುಕೊಂಡು ನೀರನ್ನು ಬಿಡುತ್ತಂತೆ. ಕಂಡವರು ಯಾರೂ ಇಲ್ಲ, ಸಂಸ್ಕೃತದವರು ಹೇಳ್ತಾ ಇದ್ದಾರೆ, ಹೌದಾ ಅಂತ ಒಪ್ಪಬೇಕಷ್ಟೆ. ಸಾರಗ್ರಹಣ ಅನ್ನೋದು ಮುಖ್ಯ ಅಂತ ಇದರ ತಾತ್ಪರ್ಯ. ತದತ್ರಾಸ್ತಿ ವಿಷ್ಣು ಶರ್ಮಾನಾಮ ಬ್ರಾಹ್ಮಣ ಸಕಲ ಶಾಸ್ತ್ರ ಪಾರಂಗಮ ಛಾತ್ರ ಸಂಸದಿ ಲಬ್ಧಕೀರ್ತಿ ತಸ್ಮೈ ಸಮರ್ಪಯತು ಏತಾನ್ ತತ್. ಆ ಕಾರಣದಿಂದ ಇಲ್ಲಿ ವಿಷ್ಣು ಶರ್ಮ ಅಂತ ಹೇಳಿ ಒಬ್ಬ ಬ್ರಾಹ್ಮಣ ಇದ್ದಾನೆ, ಸಕಲ ಶಾಸ್ತ್ರ ಪಾರಂಗತಃ, ಎಲ್ಲ ಶಾಸ್ತ್ರದ ದಡವನ್ನು ಮುಟ್ಟಿದ್ದಾನೆ. ಛಾತ್ರ ಸಂಸದಿ ಲಬ್ಧಕೀರ್ತಿ, ವಿದ್ಯಾರ್ಥಿಗಳ ನಡುವೆ ಅವನ ಕೀರ್ತಿ ಇರುತ್ತೆ. ಯಾರು ವಿದ್ಯಾರ್ಥಿಗಳಲ್ಲ ಅವರಿಗೆ ವಿಷ್ಣು ಶರ್ಮನ ಬಗ್ಗೆ ಗೊತ್ತಾಗೋದಿಲ್ಲ, ಯಾರು ವಿದ್ಯಾರ್ಥಿಗಳು ಅವ್ರಿಗೆ ವಿಷ್ಣು ಶರ್ಮನ ಬಗ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ಯಾರಿಗೆ ವಿದ್ಯೆ ಬೇಕು ಅಂತ ಇಲ್ಲ, ಅವರು ಶಾಲು ಹೊದ್ಕೊಂಡಿದ್ದಾರೆ ಅಂತ ನೋಡ್ತಾರೆ. ಏನಾದರೂ ಪ್ರಶಸ್ತಿ ಸಿಕ್ಕಿದೆಯಾ ಅಂತ ನೋಡ್ತಾರೆ. ಯಾರಿಗೆ ನಿಜವಾಗಿ ನಮಗೆ ತಿಳ್ಕೊಳ್ಬೇಕು ಅಂತ ಇರುತ್ತೆ, ಇವರು ಯಾವ ಪ್ರಶಸ್ತಿಯನ್ನು ಹೊಂದಿಲ್ಲ ಅಲ್ವಾ, ಅದೇ ಇವರ ಅರ್ಹತೆ ಅಂತ ಹೋಗ್ತಾರೆ. ಆ ಪರಿಸ್ಥಿತಿ ಬಂದಿದೆ. ಇವನು ಅನರ್ಹ, ಯಾಕೆ ಅಂದರೆ ಪ್ರಶಸ್ತಿಯನ್ನು ಪಡೆದಿದ್ದಾನೆ ಆದ್ದರಿಂದ ಅನ್ನೋ ಹಾಗಾಗೋಗಿದೆ ಈಗ. ಅದಕ್ಕೆ ಹೇಳಿದ್ದು ಛಾತ್ರ ಸಂಸದಿ ಲಬ್ಧ ಕೀರ್ತಿ ಅಂತ, ವಿದ್ಯಾರ್ಥಿಗಳ ನಡುವೆ ಇವನಿಗೆ ಕೀರ್ತಿ ಇದೆ. ತಸ್ಮೈ ಸಮರ್ಪಯತು ಏತಾನ್, ಅವನಿಗೆ ನಿಮ್ಮ ಮಕ್ಕಳನ್ನು ಒಪ್ಪಿಸಿ ಬಿಡಿ, 3 ಜನರನ್ನು. ನೂನಂ ದ್ರಾಕ್ ಪ್ರಬುದ್ಧಾನ್ ಕರಿಷ್ಯತಿ, ಖಂಡಿತವಾಗಿಯೂ ಇವರನ್ನು ಪರಂಗತರನ್ನಾಗಿ ಮಾಡ್ತಾನೆ ಅಂತ ಅವನು ಸುಮತಿ ಹೇಳಿದ. ಬೇಗ ಕಲಿಬೇಕು. ಸ ರಾಜ ತದಾಕರ್ಣ್ಯ ವಿಷ್ಣು ಶರ್ಮಾಣ ಆಹೂಯ ಪ್ರೋವಾಚ ಭೋ ಭಗವನ್ ಮದನುಗ್ರಹಾರ್ಥಂ ಏತಾನ್ ಅರ್ಥಶಾಸ್ತ್ರಂ ಪ್ರತಿ ದ್ರಾಗ್ಯಥ ಅನ್ಯ ಸದೃಶಾನ್ ವಿದಧಾಸಿ ತಥಾ ಕುರು. ರಾಜ ಇದನ್ನು ಕೇಳಿ ವಿಷ್ಣು ಶರ್ಮಾಣಂ ಆಹೂಯ, ವಿಷ್ಣು ಶರ್ಮನನ್ನು ಕರೆದು ಹೇಳಿದ,
ಪೂಜ್ಯರೇ ನನ್ನ ಮೇಲೆ ಅನುಗ್ರಹ ಮಾಡಿರಿ, ಇವರನ್ನು ಬೇಗ ಅರ್ಥಶಾಸ್ತ್ರ ವಿಶಾರದರನ್ನಾಗಿ ಮಾಡಿ. ತದಾಹಂ ತ್ವಾಂ ಶಾಸನಶತೇನ ಯೋಜಯಿಷ್ಯಾಮಿ, ನಿಮಗೆ ನೂರಾರು ಬಳುವಳಿಗಳನ್ನು ಕೊಡ್ತೇನೆ, ಇನಾಮ್ಗಳನ್ನು ಕೊಡ್ತೇನೆ, ಇನಾಮ್ದಾರ ಬ್ರಾಹ್ಮಣನನ್ನಾಗಿ ಮಾಡ್ತೇನೆ ಅಂತ. ಅವ್ರ ಮೇಲೆ ಕೂತ್ಕೊಂಡು ಪಾಠ ಹೇಳ್ತಾ ಇರೋದು ಬೇರೆ, ಇನಾಮ್ದಾರ ಬ್ರಾಹ್ಮಣರನ್ನಾಗಿ ಮಾಡ್ತೇನೆ ಅಂತ. ಅಥ ವಿಷ್ಣು ಶರ್ಮ ತಮ್ಮ ರಾಜಾನ ಮೂಚೆ ದೇವ ಶ್ರೂಯ ತಾಮ್ಯ ತಥ್ಯವಚನಂ. ಆಗ ವಿಷ್ಣು ಶರ್ಮ ಹೇಳಿದ, ರಾಜನ್ ನನ್ನ ಸತ್ಯವಾದ ಮಾತನ್ನು ಕೇಳು, ನಾಹಂ ವಿದ್ಯಾ ವಿಕ್ರಯಂ ಶಾಸನ ಶತೇನಾಪಿ ಕರೋಮಿ, ನೀನು 1,000 ಕೊಟ್ಟರು ವಿದ್ಯಾವಿಕ್ರಯವನ್ನು ಮಾಡೋಲ್ಲ ನಾನು, ನನಗೆ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಸಾಕು, ನೀನು ಅನವಶ್ಯಕ ಅದನ್ನೆಲ್ಲ ಕೊಡಬೇಡ, ಯಾಕೆಂದರೆ ವಿದ್ಯೆ ನಾಶ ಆಗೋದ್ರೆ ಕಷ್ಟ, ಅದಕ್ಕಾಗಿ ಬಹಳ ಸಂಪತ್ತಿನಿಂದ ಬೆದರಬೇಕು ನಾವು, ಯಾಕೆಂದರೆ ಬಹಳ ಸಂಪತ್ತಿನ ಪ್ರಾಬ್ಲಮ್ ಏನು ಗೊತ್ತಾ, ಮುಟ್ಟಾಳರು ಪಕ್ಕದಲ್ಲಿ ಸೇರ್ಕೊಂಡ್ಬಿಡ್ತಾರೆ, ಹಣ ಬಂದು ಕೂಡಲೇ ಮುಟ್ಟಾಳರು ಸುತ್ತ ಸೇರ್ಕೊಂಡ್ಬಿಡ್ತಾರೆ, ಭಾರಿ ಕಷ್ಟ ಅದು. ಅದಕ್ಕೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟಿದ್ದು ಬುದ್ಧಿವಂತರ ಸಂಸರ್ಗ ಕೊಡಬೇಕು. ಇಲ್ಲಿ ವಿದ್ಯಾವಿಕ್ರಯವನ್ನು ನಾನು ಮಾಡೋಲ್ಲ. ಪುನರೇತಾನಸ್ತವ ಪುತ್ರಾನ್ ಮಾಸ ಷಟ್ಕೇನ ಯದಿ ನೀತಿ ಶಾಸ್ತ್ರಜ್ಞಾನ್ ನ ಕರೋಮಿ ತತಃ ಸ್ವನಾಮತ್ಯಾಗಂ ಕರೋಮಿ. ನಿನ್ನ ಮಕ್ಕಳನ್ನು 6 ಒಳಗಡೆ ಅರ್ಥಶಾಸ್ತ್ರದಲ್ಲಿ ವಿಶಾರದರನ್ನಾಗಿ ಮಾಡ್ತೇನೆ, ಲೀಡರ್ಶಿಪ್ ಕ್ವಾಲಿಟಿಯನ್ನು ಹೇಳಿಕೊಡ್ತೇನೆ, ಅಡ್ಮಿನಿಸ್ಟ್ರೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿಕೊಡ್ತೇನೆ. ಆ ಟೆಕ್ನಿಕ್ಗಳನ್ನೆಲ್ಲ ಹೇಳಿಕೊಡದೇ ಇದ್ದರೆ ಸ್ವನಾಮತ್ಯಾಗಂ ಕರೋಮಿ, ನನ್ನ ಹೆಸರೇ ಬಿಟ್ಟುಬಿಡ್ತೀನಿ. ಇಂದ ಕಿಂ ಬಹುನ ಶ್ರೂಯತಾಂ ಮಮೈವ ಮಮೈಷ ಸಿಂಹನಾದ ನಾಹಮರ್ಥ ಲಿಪ್ಸುರ್ ಬ್ರವೀಮಿ. ನಾನು ಹಣಕ್ಕೆ ಅಂತ ಯಾವತ್ತೂ ಹೇಳ್ಕೊಡೋಲ್ಲ, ಹಣವನ್ನು ಬಯಸೋಲ್ಲ. ಮಮ 80 ವರ್ಷಸ್ಯ ವ್ಯಾವೃತ್ತ ಸರ್ವೇಂದ್ರಿಯಾರ್ಥಸ್ಯ ನ ಕಿಂಚಿದ ಅರ್ಥೇನ ಪ್ರಯೋಜನಂ. 80 ವರ್ಷ ಆಗಿದೆ ನನಗೆ, ದೂರದ್ದು ಕಾಣಲ್ಲ ಹತ್ತಿರದ್ದು ಕೇಳಲ್ಲ ಈ ಪರಿಸ್ಥಿತಿ ಇರುತ್ತೆ. ಹೀಗಿರಬೇಕಾದ್ರೆ ನೀನು ಕೊಡೋ ಹಣ ತಗೊಂಡು ನಾನೇನು ಮಾಡಲಿ? ಈ ಬುದ್ಧಿ ಇಲ್ಲದೆ ಇರೋದರಿಂದಲೇ 80 ಆದರೂ ಏ ನಾವು ಸರ್ಕಾರಿ ದುಡ್ಡಲ್ಲೇ ಸಾಯ್ಬೇಕು ಅಂತ ಕೆಲವರು ಇರ್ತಾರೆ. ಏನು ಸಾಯೋದು? ಹಾಂ, 80 ಆದಮೇಲಾದರೂ ಅಧಿಕಾರದಿಂದ ಒಂದು ಸ್ವಲ್ಪ ದೂರ ಸರಿಬೇಕು ಅಂತ ಅನ್ನೋದು ಬೇಡವೆ, ನಿವೃತ್ತಿ ಅನ್ನೋದು ಬೇಡವೆ, ಇಲ್ಲ. ನ ಕಿಂಚಿದ ಅರ್ಥೇನ ಪ್ರಯೋಜನಂ ತ್ವತ್ಪ್ರಾರ್ಥನಾ ಸಿದ್ಧ್ಯರ್ಥಂ ಸರಸ್ವತಿ ವಿನೋದಂ ಕರಿಷ್ಯಾಮಿ. ನೀನು ಹೇಳ್ತಾ ಇದ್ದಿ ಅಂತ ಹೇಳಿ ಸರಸ್ವತಿಯ ಜೊತೆಗೆ ಒಂದು ಸ್ವಲ್ಪ ನಗೆ ಚಾಟಿಕೆ ಮಾಡ್ತೇನೆ ಅಂತ. ಅಂದರೆ ವೇದ ಮೊದಲಾದವುಗಳನ್ನು ಹೇಳೋಲ್ಲ, ಕೇವಲ ಲೌಕಿಕವಾದ ಪಾಠವನ್ನು ನಾನು ಮಾಡ್ತೇನೆ ಅಂತ ಅದರ ಅರ್ಥ. ಸರಸ್ವತಿ ವಿನೋದ ಅಂದರೆ ತಲ್ಲಿಖ್ಯತಾಂ ಅದ್ಯತನೋ ದಿವಸ, ಇವತ್ತೇ ಬರೆದಿಟ್ಕೋ. ಲಿಖ್ಯತಾಂ ಅದ್ಯತನೋ ದಿವಸ, ಇವತ್ತಿನ ತಾರೀಕು ನೋಟ್ ಮಾಡಿಟ್ಕೋ. ಯದ್ಯಹಂ ಷಣ್ಮಾತಾಭ್ಯಂತರೇ ತವ ಪುತ್ರಾನ್ ನಯಶಾಸ್ತ್ರಂ ಪ್ರತಿ ಅನನ್ಯ ಸದೃಚಾನ್ ಕರಿಷ್ಯಾಮಿ ತಥೋ ನಾರ್ಹತಿ ದೇವೋ ದೇವ ಮಾರ್ಗಂ ತೊಂದರ ಚಯಿತು. ನೀನು ಅಂದರೆ ಕಾನೂನಿನಲ್ಲಿ ಪಾರಂಗತರಾಗಿರ್ತಾರೆ, ಒಂದೊಮ್ಮೆ ಹಾಗೆ ಮಾಡಲಿಲ್ಲ ಅಂದರೆ ನನಗೆ ಒಳ್ಳೆ ಗತಿ ಆಗದೇ ಇರಲಿ, ಸದ್ಗತಿ ಆಗದೇ ಇರಲಿ, ಖಂಡಿತ ಮಾಡ್ತೇನೆ ಅಂತ. ಏನು ಕಾನ್ಫಿಡೆನ್ಸ್ ಅವನಿಗೆ? ಅಥಾಸೌ ರಾಜ ತಾಂ ಬ್ರಾಹ್ಮಣಸ್ಯ ಅಸಂಭಾವ್ಯಾಂ ಪ್ರತಿಜ್ಞಾಂ ಶ್ರುತ್ವ ಸಸಚಿವ ಪ್ರಹೃಷ್ಟ ವಿಸ್ಮಯಾನ್ವಿತ ತಸ್ಮೈ ಸಾದರಂ ತಾನ್ ಕುಮಾರಾನ್ ಸಮರ್ಪ್ಯ ಪರಾಂ ನಿರ್ವೃತಿ ಮಾಜಗಾಮ. ಬ್ರಾಹ್ಮಣನ ಮಾತನ್ನು ಕೇಳ್ದ, ನಂಬಲಿಕ್ಕಾಗಲಿಲ್ಲ, ಆದರೂ ಕೂಡ ಒಳಗಡೆಯಿಂದ ಅಚ್ಚರಿಯನ್ನು ಅನುಭವಿಸುತ್ತಲೇ ಮಕ್ಕಳನ್ನು ಕೊಟ್ಟ. ವಿಷ್ಣು ಶರ್ಮಣಾಪಿ ತಾನ್ ಆದಾಯ ತದರ್ಥಂ ಮಿತ್ರಭೇದ ಮಿತ್ರಪ್ರಾಪ್ತಿ ಕಾಕೋಲುಕೀಯ ಲಬ್ಧ ಪ್ರಣಾಶ ಅಪರೀಕ್ಷಿತ ಕಾರಕಾಣಿ ಚೇತಿ ಪಂಚತಂತ್ರಾಣಿ ರಚಯಿತ್ವ ಪಾಠಿತಾಸ್ತೆ ರಾಜಪುತ್ರಾಹ. 5 ತಂತ್ರಗಳು, 5 ಟೆಕ್ನಿಕ್ಸು. ಏನು ಮಿತ್ರಭೇದ? ಇದನ್ನು ಮಕ್ಕಳಿಗೆ ಯಾರಾದರೂ ಪಾಠ ಮಾಡ್ತಾರೆಯೇ? ಹೇಗೆ ಇಬ್ಬರು ಫ್ರೆಂಡ್ಸನ್ನು ಹೊಡಿಬೇಕು ಅಂತ. ಅದರಿಂದಾಗಿ ಇದು ಪ್ಯೂರ್ಲಿ ಇಟ್ ಬಿಲಾಂಗ್ಸ್ ಟು ಅಡ್ಮಿನಿಸ್ಟ್ರೇಷನ್ ಟೆಕ್ನಿಕ್, ಲೀಡರ್ಶಿಪ್ ಕ್ವಾಲಿಟಿ ಇದು. ಮಿತ್ರಭೇದ ಮೊದಲನೆಯದ್ದು, ಆಮೇಲೆ ಮಿತ್ರಪ್ರಾಪ್ತಿ, ಆಮೇಲೆ ಕಾಕೋಲುಕೀಯ, ಅಸಹಾಯನಾಗಿ ಬಹಳ ಜನರನ್ನು ಹೇಗೆ ಎದುರಿಸೋದು ಅಂತನ್ನೋದು ಕಾಕೋಲುಕೀಯದಲ್ಲಿ ಬರುತ್ತೆ.
ಒಬ್ಬನೇ ಬಹಳ ಜನರನ್ನು ಹೇಗೆ ಎದುರಿಸೋದು ಅಂತ. ಇನ್ನು ಲಬ್ಧ ಪ್ರಣಾಶ, ಸಿಕ್ಕಿದ್ದನ್ನು ಹೆಂಗೆ ಕಳ್ಕೋತಾರೆ ಜನ ಅಂತ, ಸಿಕ್ಕಿರತ್ತೆ ಅದನ್ನು ಕಳ್ಕೋತಾರೆ. ಅಪರೀಕ್ಷಿತ ಕಾರಕಾಣಿ, ಒಂದು ಕೆಲಸವನ್ನು ಸರಿಯಾಗಿ ಜಜ್ಮೆಂಟ್ ಇಲ್ಲದೆ ಮಾಡಿಬಿಡ್ತಾರೆ. ಇವೆಲ್ಲ ಸಮಸ್ಯೆಗಳು. ಈ ಐದು ತಂತ್ರಗಳನ್ನು ಹೇಳಿದ್ದು ಇಷ್ಟೇ ತಾನೇ ಇರೋದು. ಲೀಡರ್ಶಿಪ್ ಕ್ವಾಲಿಟಿಗೆ ಬೇಕಾದ್ದು ಇಷ್ಟೇ. ಶತ್ರುಗಳಾಗಿರುವ ಮಿತ್ರರಲ್ಲಿ ಹೇಗೆ ಬೆಂಕಿ ಇಡಬೇಕು ಅಂತ, ನಿನ್ನ ಶತ್ರುಗಳಾಗಿರ್ತಾರೆ ಅವರಲ್ಲಿ ಹೇಗೆ ಒಡಕುಂಟು ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಅದು ಮಿತ್ರ ಭೇದ. ಮಿತ್ರರನ್ನು ಹೇಗೆ ಸಂಪಾದಿಸಬೇಕು ಅದು ಮಿತ್ರ ಪ್ರಾಪ್ತಿ. ಒಬ್ಬನೇ ಬಹಳ ಜನರನ್ನು ಹೇಗೆ ಎದುರಿಸ್ಬೇಕು ಅದು ಕಾಕೋಲುಕೀಯ. ಸಿಕ್ಕಿದ್ದನ್ನು ಹೆಂಗೆ ಕಳ್ಕೋಬಾರದು ಅಂತ ಗೊತ್ತಿರಬೇಕು. ಇಷ್ಟೋದಾಗಿ ಆಗಿದ್ದರೆ ಬೇಕಾಟು ಲಕ್ಷಾಂತರ ದುಡ್ಡಿಟ್ಬಿಟ್ಟಿರೋರು ಅವನು ನೋಡಿ, ಯಾವತ್ತೂ ಅಮೂಲ್ಯವಾದದ್ದು ಸಿಗೋದು ನೀವು ಹೆಚ್ಚು ದುಡ್ಡು ಖರ್ಚು ಮಾಡದೇ ಇರೋದ್ರಿಂದಾಗಿ ಅನ್ನೋದು ಒಂದು ಸತ್ಯ ತಿಳ್ಕೊಂಬಿಡಿ. ಬಹಳ ದುಡ್ಡು ಖರ್ಚು ಮಾಡಿದಷ್ಟೇ ನಿಮಗೊಂದು ಹೆಮ್ಮೆ ಇರುತ್ತೆ, ಆದರೆ ಏನಿರಲ್ಲ. ಇದೆಲ್ಲ ಸಂಸ್ಕೃತ ಗ್ರಂಥಗಳು ಹೇಳ್ತವೆ. ಇದನ್ನು ಓದಿ ಪ್ರಭಾವಿತರಾದವರು ಹೇಗೆ ಇದ್ದಾರೆ, ಜೀವನದಲ್ಲಿ ಸುಖವಾಗಿರ್ತಾರೆ. ಆದರೆ ಇದನ್ನು ಬಿಟ್ಟು ನೀವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ಗೆ ಹೋಗಿ, ಲ್ಯಾಂಡ್ಮಾರ್ಕ್ ಫಾರಮ್ಗೆ ಹೋಗಿ, ಇರುತ್ತಾ ಒಂದು ತಿಂಗಳು ಆ ಹುರುಪಿರತ್ತಷ್ಟೇ. ಇರಲಿ, ಅದರಿಂದಾಗಿ ಇದನ್ನು ಪಾಠ ಮಾಡಿದ. ತೇಪಿ ತಾನ್ ತಾನೇ ಅಧೀತ್ಯ ಮಾಸ ಷಟ್ಕೇಣ ಯಥೋಕ್ತಾಹ ತಮೃತ್ತಾಹ. ಇದನ್ನು ಕಲಿತು ಆರು ತಿಂಗಳಲ್ಲಿ ಎಲ್ಲ ಜಾಣರಾಗಿ ಹೋದರು ಅವರು. ತತಪ್ರಭೃತಿ ಏತತ್ ಪಂಚತಂತ್ರಕಂ ನಾಮ ನೀತಿಶಾಸ್ತ್ರಂ ಬಾಲಾವಬೋಧನಾರ್ಥಂ ಭೂತಲೇ ಪ್ರವೃತ್ತಂ. ಈ ನೀತಿಶಾಸ್ತ್ರ ಅಂತ ಇದು. ಯಾರು ಸಮಗ್ರ ನೀತಿಯನ್ನು ತಿಳ್ಕೊಳ್ಬೇಕು ಅಂತ ಇರ್ತಾರೆ ಅವರಿಗಾಗಿ ಈ ಶಾಸ್ತ್ರ ಪ್ರಿಲಿಮಿನರಿ ಟೆಕ್ಸ್ಟ್. ಅದಕ್ಕಾಗಿ ಇದಿರೋದು. ಕಂ ಬಹುನ ಅಧೀತೆಯ ಇದಂ ನಿತ್ಯಂ ನೀತಿಶಾಸ್ತ್ರಂ ಶೃಣೋತಿ ಚ ನ ಪರಾಭವಮಾಪ್ನೋತಿ ಚಕ್ರಾದಪಿ ಕದಾಚನ. ಯಾರು ಈ ಶಾಸ್ತ್ರವನ್ನು ಕಲಿಯುತ್ತಾನೆ ಎಂತಹ ವಿಷಮ ಪರಿಸ್ಥಿತಿಯಲ್ಲೂ ಕೂಡ ಅವನು ಚೆನ್ನಾಗಿ ಮುಂದುವರಿತಾನೆ, ಧೈರ್ಯ ಕಳ್ಕೊಳ್ಳೋಲ್ಲ ಅಂತ ಹೇಳಿ ಕಥಾಮುಖವನ್ನು ನಾವು ನೋಡಿ ಆಯಿತು. ನಾಳೆಯಿಂದ ಮಿತ್ರ ಭೇದ ಶುರು. ನಾಳೆಯಿಂದ ಅಂದರೆ ಮುಂದಿನ ಶನಿವಾರದಿಂದ. ಸಾಕು. ಕೃಷ್ಣಾರ್ಪಣಮಸ್ತು.